ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್. ಇದನ್ನು ನಾವು ಮಕರ ಸಂಕ್ರಾಂತಿಯ ಕುರಿತು 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ. ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ. ಎರಡನೇ ಪಾಯಿಂಟ್, ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ದೇಶದಾದ್ಯಂತ ವಿವಿಧ ಹೆಸರು ಆಚರಣೆ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಸೂರ್ಯನು ತನ್ನ ಪಥದಲ್ಲಿ ಬದಲಿಸುವ ಈ ದಿನವನ್ನು ದೇಶದಾದ್ಯಂತ ವಿವಿಧ ಹೆಸರು ಆಚರಣೆ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ. ಮೂರನೇ ಪಾಯಿಂಟ್, ಈ ದಿನ ಊರಿನ ಪ್ರತಿ ಬೀದಿಯಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ. ಮತ್ತೊಮ್ಮೆ ನೋಡಿ, ಈ ದಿನ ಊರಿನ ಪ್ರತಿ ಬೀದಿಯಲ್ಲೂ ಸಂಭ್ರಮ ಮನೆ ಮಾಡಿರುತ್ತದೆ. ನಾಲ್ಕನೇ ಪಾಯಿಂಟ್, ಧಾನ್ಯಲಕ್ಷ್ಮಿ ಮನೆಗೆ ಬರುವ ಅಂದರೆ ಸುಗ್ಗಿ ಕಾಲ ಅಂತೇಳಿ, ಸುಗ್ಗಿ, ಓಕೆನಾ. ಧಾನ್ಯಲಕ್ಷ್ಮಿ ಮನೆಗೆ ಬರುವ ಸಂದರ್ಭ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಮತ್ತೊಮ್ಮೆ ನೋಡಿ, ಧಾನ್ಯಲಕ್ಷ್ಮಿ ಮನೆಗೆ ಬರುವ ಸಂದರ್ಭ ಆಚರಿಸುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಓಕೆ, ಐದನೇ ಪಾಯಿಂಟ್, ಈ ಕಾಲವು ಪ್ರತಿ ವರ್ಷ ಗ್ರೆಗೋರಿಯನ್ ಪಂಚಾಂಗದ ಜನವರಿ 14 ಸುಮಾರಿಗೆ ಬರುತ್ತದೆ. ಮತ್ತೊಮ್ಮೆ ನೋಡಿ, ಈ ಕಾಲವು ಪ್ರತಿ ವರ್ಷ ಗ್ರೆಗೋರಿಯನ್ ಪಂಚಾಂಗದ ಜನವರಿ 14 ಸುಮಾರಿಗೆ ಬರುತ್ತದೆ. ಓಕೆ, ಆರನೇ ಪಾಯಿಂಟ್, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಸಂಕ್ರಾಂತಿಯೂ ಕೂಡ ಒಂದಾಗಿದೆ. ಮತ್ತೊಮ್ಮೆ, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡುಗಳ ಮುಖ್ಯ ಹಬ್ಬಗಳಲ್ಲಿ ಸಂಕ್ರಾಂತಿಯೂ ಕೂಡ ಒಂದಾಗಿದೆ. ಏಳನೇ ಪಾಯಿಂಟ್, ಕರ್ನಾಟಕದಲ್ಲಿ ಸಂಕ್ರಾಂತಿಗೆ ಸಂಬಂಧಪಟ್ಟ ಆಚರಣೆಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು ಎಳ್ಳು. ಓಕೆ, ಎಂಟನೇ ಪಾಯಿಂಟ್, ಮನೆಯಲ್ಲಿ ಎಳ್ಳು ಬೆಲ್ಲದ ಮಿಶ್ರಣ ತಯಾರಿಸಿ ಸುತ್ತಲಿನ ಮನೆಗಳಿಗೆ ಸ್ನೇಹಿತರಿಗೆ ಬಂಧುಗಳಿಗೆ ಹಂಚಿ ಶುಭಾಶಯ ಕೋರುತ್ತೇವೆ. ಹೌದಾ, ರೈಟ್. ಮತ್ತೊಮ್ಮೆ ನೋಡಿ, ಮನೆಯಲ್ಲಿ ಎಳ್ಳು ಬೆಲ್ಲ ಮಿಶ್ರಣ ತಯಾರಿಸಿ
ಸುತ್ತಲಿನ ಮನೆಗಳಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಹಂಚಿ ಶುಭಾಶಯ ಕೋರುತ್ತೇವೆ. 9th point, ಸಂಕ್ರಾಂತಿಯ ದಿನದಿಂದ ಚಳಿಗಾಲ ಮುಗಿದು ಹಗಲಿನ ಅವಧಿ ದೀರ್ಘವಾಗತೊಡಗುತ್ತದೆ ಎಂದು ಹೇಳಲಾಗುತ್ತದೆ. ಓಕೆ, ಮತ್ತೊಮ್ಮೆ ನೋಡಿ, ಸಂಕ್ರಾಂತಿಯ ದಿನದಿಂದ ಚಳಿಗಾಲ ಮುಗಿದು ಹಗಲಿನ ಅವಧಿ ದೀರ್ಘವಾಗತೊಡಗುತ್ತದೆ ಎಂದು ಹೇಳಲಾಗುತ್ತದೆ. 10th point, ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬ ಪ್ರಚಲಿತದಲ್ಲಿರುವ ಕನ್ನಡ ಮಾತಾಗಿದೆ. ಮತ್ತೊಮ್ಮೆ, ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂಬ ಪ್ರಚಲಿತದಲ್ಲಿರುವ ಕನ್ನಡ ಮಾತಾಗಿದೆ. ಓಕೆನಾ? ರೈಟ್. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿದ್ರೆ ಇನ್ನೊಬ್ಬರಿಗೆ ವಿಮರ್ಶೆ ತಿಳಿಯುತ್ತಂತ ಹೇಳ್ತಾ ಆ ರೀ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.